ರಾಜ್ಯದಲ್ಲಿ ಶಕ್ತಿ ಯೋಜನೆಗೆ ಚಾಲನೆ ಸಿಕ್ಕಿ ಇವತ್ತಿಗೆ 3 ದಿನ ಶಕ್ತಿ ಯೋಜನೆಗೆ ಅಭೂತಪೂರ್ವ ಬೆಂಬಲ ಸಿಕ್ಕಿದ್ದು ಮಹಿಳೆಯರು ತುಂಬಾ ಖುಷಿಯಿಂದ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಭಾನುವಾರ ಮಧ್ಯಾಹ್ನದಿಂದ ರಾಜ್ಯದಲ್ಲಿ ಮಹಿಳೆಯರ ಉಚಿತ ಪ್ರಯಾಣ ಶುರುವಾಯಿತು ಭಾನುವಾರ ರಜಾ ದಿನ ಆಗಿದ್ದರಿಂದ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿರಲಿಲ್ಲ ಸೋಮವಾರ ಸಾಮಾನ್ಯ ದಿನಗಳಿಗಿಂತ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಇತ್ತು ಸೋಮವಾರ ಒಂದೇ ದಿನ ಶಕ್ತಿ ಯೋಜನೆ ಅಡಿ 41,34,776 ಮಹಿಳೆಯರು ಸಾರಿಗೆ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ ಇನ್ನು ನಾಲ್ಕು ನಿಗಮಗಳಿಂದ 8,83,53,434 ರೂಪಾಯಿ ಖರ್ಚು ಆಗಿದೆ ಅಂತ ಅಂದಾಜಿಸಲಾಗಿದೆ ಹೀಗಿರುವಾಗ ಸಾರಿಗೆ ಇಲಾಖೆಗಾದ ನಷ್ಟ ಎಷ್ಟು ಅನ್ನೋದ್ರ ಬಗ್ಗೆ ಕೂಡ ಲೆಕ್ಕಾಚಾರ ಶುರುವಾಗಿದೆ ಕೆಎಸ್ಆರ್ಟಿಸಿಯಲ್ಲಿ ಮಹಿಳಾ ಪ್ರಯಾಣಿಕರ ಸಂಖ್ಯೆ 11,40,057 ಇತ್ತು ಇದರಿಂದ ಆಗಿರೋ ನಷ್ಟ ಎಷ್ಟು ಗೊತ್ತಾ 35,78,46,77 ರೂಪಾಯಿ ಇನ್ನು ಬಿಎಂಟಿಸಿಯಲ್ಲಿ ಪ್ರಯಾಣಿಸಿದ ಮಹಿಳಾ ಪ್ರಯಾಣಿಕರ ಸಂಖ್ಯೆ 17,58,887 ಇದರಲ್ಲಾದ ನಷ್ಟ ಅಂದ್ರೆ ಬಿಎಂಟಿಸಿಗಾಗಿರೋ ನಷ್ಟ 1,75,33,234 ಇನ್ನು ಎನ್ಡಬ್ಲ್ಯೂಕೆಆರ್ಸಿಟಿನಲ್ಲಿ 831,840 ಮಹಿಳಾ ಪ್ರಯಾಣಿಕರ ಸಂಖ್ಯೆ ಇತ್ತು ಇದರಿಂದಾದ ನಷ್ಟ 2,10,66,638 ರೂಪಾಯಿ ಇನ್ನು ಕೆಕೆಆರ್ಟಿಸಿಯಲ್ಲಿ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಇದ್ದಿದ್ದು 4,04,042 ಅದರಲ್ಲಾದ ನಷ್ಟ 1,39,68,885 ಅಂದ್ರೆ ಒಟ್ಟು ಮಹಿಳಾ ಪ್ರಯಾಣಿಕರ ಸಂಖ್ಯೆ 41,34,776 ಓವರ್ ಆಲ್ ಆಗಿ ಹೇಳೋದಾದ್ರೆ ರಾಜ್ಯ ಸಾರಿಗೆ ನಿಗಮಕ್ಕಾದ ನಷ್ಟ ಕೇವಲ 3 ದಿನದ ಅಂತರದಲ್ಲಿ 8,83,53,434 ಹೀಗಾಗಿ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ದಾರೆ ಕರ್ನಾಟಕ ರಾಜ್ಯದ ಹಣಕಾಸಿನ ಸ್ಥಿತಿ ಹೇಗಿದೆ ಒಟ್ಟು ಎಷ್ಟು ಸಾಲದಲ್ಲಿ ನಮ್ಮ ರಾಜ್ಯ ಇದೆ ಪ್ರತಿ ವರ್ಷ ಇದಕ್ಕೆ ಎಷ್ಟು ಬಡ್ಡಿ ಕಟ್ಟಬೇಕು ಇದನ್ನ ಆಲೋಚನೆ ಮಾಡಿ ಸರ್ಕಾರ ಯೋಜನೆ ಘೋಷಣೆ ಮಾಡಬೇಕು ಅಂತಾನೂ ಆಗ್ರಹಿಸಿದ್ದಾರೆ